ಸರ್, ತಮ್ಮ ಪೂರ್ತಿ ಹೆಸರು? ಸರ್, ನಾರಾಯಣ ಸ್ವಾಮಿ ಅಂತ. ಯಾವ ಪಂಚಾಯತ್ಲಿ ಗೆದ್ದ ಮೆಂಬರ್ ಆಗಿದೆ? ಸರ್, ಚಿಕ್ಕಲಿ ಗ್ರಾಮ ಪಂಚಾಯತಿ ತವರೇಕೋಲಿ, ಬೆಂಗಳೂರು ದಕ್ಷಿಣ ತಾಲೂಕು. ಇದೇ ಫಸ್ಟ್ ಟೈಮ್ ಮನೆಯವಾಗಿದ್ದು? ನಮ್ಮ ಮನೆಯವರು, ನಮ್ಮ ತಂದೆ, ನಮ್ಮ ಅತ್ತಿಗೆ ಎರಡು ಸಾರಿ, ನಮ್ಮ ತಂದೆ ಒಂದು ಸಾರಿ. ನಾನು ಈ ಸಲ ಎಷ್ಟು ಟೋಟಲ್ ಗೆದ್ರಿ ಸರ್? 225. ಟೋಟಲ್ ಲೀಡಿಂಗ್? ಲೀಡಿಂಗು ನಿಮ್ಮ ಅಪೋಸಿಟ್? ಟೋಟಲ್ ಸೆವೆನ್ ಹಂಡ್ರೆಡ್. ಯಾವ ಪಕ್ಷ ಫಾಲೋವರ್ಸ್ ಏನಾರು ಆಗಿದೆ? ಸೋಮಶೇಖರ್ ಜೊತೆ ಇದ್ದೀವಿ, ಸದ್ಯಕ್ಕೆ ಇಂಡಿಪೆಂಡೆಂಟ್ ಆಗಿ ಗುರುತಿಸ್ಕೊಂಡಿದ್ದೀವಿ. ನಿಮ್ಮ ತಂದೆ ತಾಯಿಯಾರು ರಾಜಕೀಯದಲ್ಲಿ ಇದ್ರ ಮುಂಚೆ? ತಂದೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ, ನನ್ನ ತಂದೆ ಚೇರ್ಮನ್ ಆಗಿದ್ರು. ಇದೇ ಪಂಚಾಯತ್ ಈಗ? ಇದೇ ಪಂಚಾಯತ್. ನಿಮ್ಮ ಅತ್ತಿಗೆ? ಗ್ರೂಪ್ ಪಂಚಾಯತ್ ನಿಂತಿತ್ತು. 74-75. ನಿಮ್ಮ ಅತ್ತಿಗೆಯವ್ರು ಎಷ್ಟು ಸಲ? ಎರಡು ಸರಿ, 92-93 ಫಸ್ಟ್ ಟೈಮ್ ಪಂಚಾಯತಿ ಬಂತಲ್ಲ, ಆವಾಗ ಒಂದು ಸರಿ, ಅಗೈನ್ ಇನ್ನೊಂದು ಸರಿ ರಿಪೀಟ್ ಆದರು. ಆಮೇಲೆ ಈ ಸರಿ ಈ ಬಾರಿನ ಈ ಸಲ ಸರ್ ಈ ಸಲ ಗೆದ್ದಾದ್ಮೇಲೆ ಈ 4-5 ವರ್ಷದಲ್ಲಿ ಏನೇನು ಕೆಲಸ ಕಾರ್ಯ ಮಾಡಿಸಿದ್ರು ನಿಮ್ಮ ಕ್ಷೇತ್ರದಲ್ಲಿ? ಓವರ್ ಆಲ್ ನಮಗೆ ಮುಂಚೆ ಈಗಾಲೇ ಯೂತ್ ಅವಾರ್ಡ್ ಆದ್ರಿಂದ ಸಮಾಜ ಸೇವೆ ಈಗಾಲೇ ಮಾಡ್ಕೊಂಡ್ರೆ ತುಂಬ ಅನುಭವ ಇರೋದ್ರಿಂದ ನಾನೇನು ಬೇಕು ಎಲ್ಲ ಎಲ್ಲ ಕೆಲಸ ಮಾಡಿ ಎಲ್ಲ ಮನೆಗೆ ಬಡವರಿಗೆ ನಿಜವಾಗ ಬರೋವರೆಗೆ 180 ಮನೆಗಳು ಕೊಟ್ಟಿದ್ದೀವಿ. ಆಮೇಲೆ ರಾಷ್ಟ್ರೀಯ ಯೋಜನೆಯಲ್ಲಿ ನಿವೇಶನ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ನಿವೇಶನ ಕೊಡೋಕ್ಕೋಸ್ಕರ ಒಂದು 4 ಎಕರೆ ಆಶ್ರಯ ಜಾಗ ರಿಸರ್ವ್ ಮಾಡಿ ಈಗಾಗಲೇ ಅದನ್ನೆಲ್ಲ ಪಟ್ಟಿ ಮಾಡಿ ಗ್ರಾಮ ಪಂಚಾಯತ್ ಪಾಸ್ ಮಾಡಿದ್ವಿ. ಅವ್ರಿಗೆ ಮಾಡಿ ಈಗ ತಾಲೂಕು ಪಂಚಾಯತಿ ಕಳಿಸ್ತಾ ಇದ್ವಿ. ಆಮೇಲೆ ಒಂದು ಶೌಚಾಲಯ ಬಯಲು ಬದಲು ದಿಸೆ ಮಾಡಿ ಅದು ಎಲ್ಲ ಮುಗಿಸಿದ್ವಿ. ನಮ್ದು ಬಯಲು ಬಯಲು ದಿಸೆ ಮುಕ್ತ ಅವಾರ್ಡ್ ಬಂದಿದೆ, ನಾವೇ ಬರ್ತೀವಿ. ಕೆಲವರು ಬಂದ ಮುಂದಾದಾಗ ಜಿಲ್ಲಾ ಪಂಚಾಯತಿ ನಮಗೆ ಈ ತರ ಸೂಚನೆ ಹೊರಡಿಸ್ತಾರ ಬಿಡುವ ಮೂಲಕ ನಾವೇ ವಾರಂಟರಿ ಆಗಿ ಕೆಲವು ಬಡವರಿಗೆ ಅವ್ರು ಕಟ್ಟಿಕೊಳ್ಳೋದು ಆಗದಿರೋರಿಗೆ ನಾವೇ ವಾರಂಟರಿ ಆಗಿ ಅವ್ರಿಗೆಲ್ಲ ಇದು ಶೌಚಾಲಯ ಕಟ್ಟಿಕೊಟ್ಟು ಎಲ್ಲ ಎಲ್ಲ ಸದಸ್ಯ ಸೇರಿ ಇದು ಬಯಲು ಮುಕ್ತ ಶೌಚಾಲಯ ಬಯಲು ಮುಕ್ತ ಗ್ರಾಮ ಪಂಚಾಯತಿ ಮಾಡಿದ್ವಿ. ಎಲ್ಲ ಸಹಕಾರ ಕುಡಿಯುವ ಪ್ಲೇಸ್, ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲ ಇದೆ. 5-6 ಪ್ಲಾಂಟ್ಗಳು ಎಲ್ಲ ವೈಯಕ್ತಿಕ, ನಾನು ಈಗ ನಮ್ಮ ಚಿಕ್ಕಂದ ಗ್ರಾಮಕ್ಕೆ ಇದು ನಾನೇ ವೈಯಕ್ತಿಕವಾಗಿ ನಾನೇ ಮಾಡಿಸ್ಕೊಟ್ಟಿದ್ದೀನಿ. ಸರ್ಕಾರ ನೀವು ನಾನು ಯಾವ್ದು ಹಣ ಪಡ್ಕೊಂಡಿದ್ದೀನಿ? ನೀವೇ ಓನಾಗಿ ಮಾಡಿಸ್ಕೊಂಡು ಸರ್, ನೀವು ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ರಾಜಕೀಯಕ್ಕೆ ಸ್ಫೂರ್ತಿ ಅಂದರೆ ಮುಂಚೆ ನಮ್ಮ ತಂದೆ ಪೊಲಿಟಿಕಲ್ ಗ್ರೌಂಡ್, ನಮ್ಮ ತಂದೆ ಎಚ್ ಎಂ ರೇವಣ್ಣ ಅಂತ ಈ ಭಾಗದ ಮಾಗಡಿ, ಮುಂಚೆ 86 ಮುಂಚೆ ಮಾಗಡಿ ಕ್ಷೇತ್ರ ಆಗಿತ್ತು. 86 ಬೈಫರ್ಕೇಶನ್ ಆಗಿ ಬೆಂಗಳೂರು ಸೌತ್ ಆಯಿತು. ಅದಕ್ಕೆ ಮುಂಚೆ ರೇವಣ್ಣ ಅವರು ನಮ್ಮೆಲ್ಲ ಈ ಭಾಗದ ಮಾಗಡಿ MLA. ಹಾಗಾಗಿ ನಮ್ಮ ತಂದೆ ಅವರು ಕಾಂಗ್ರೆಸ್ ಮುಂಚೆ ಇದ್ದರಿಂದ ರೇವಣ್ಣ ಎಲ್ಲೋ ನನ್ನ ಗುರುತಿಸಿ ಅವಾಗ ಅವರು ಬೆಳೆಸ್ತಾರೆ ನನ್ನ ಎಚ್ ಎಂ ರೇವಣ್ಣ ಮಾಗಡಿ. ಅವ್ರ ಕಡೆ ಅಂತಲೇ ಬಂದಿದ್ ನೀವು? ಅವ್ರ ಕಡೆಯಿಂದ. ಇವಾಗ ರಾಜಕೀಯ ಗುರು ಮುಂಚೆ ಬಾಲಕೃಷ್ಣ ಅನ್ಸ ಪರಿಚಯ, ಅವರು ನಮ್ಗೆ ಗುರುಸಿದ್ರು. ಆಮೇಲೆ ನಾವು ಎಲ್ಲಿ ಸೇವೆ ಮಾಡ್ತಾ ಇರ್ತೀವೋ ಎಲ್ಲ ರಾಜಕಾರಣಿಗಳು ತಂತಾನಾಗೆ ಗುರುಸ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಜನಸೇವೆ ಎಲ್ಲಿ ಮಾಡ್ತಿರ್ತಾರೋ ಅವು ಎಲ್ಲ ರಾಜಕಾರಣಿಗಳು ಅನ್ನೋದಕ್ಕಿಂತ ಸೇವೆನ ಎಲ್ಲರೂ ಗುರುಸ್ತಾರೆ ಅಂತ ಅನ್ನೋದಕ್ಕೆ. ಜನಸೇವೆ ಮಾಡ್ತಾ ಇದ್ರಿ, ಜನಸೇವೆಲ್ಲಿ ಏನೇನು ಮಾಡ್ತಾ ಇದ್ರಿ ಸರ್? ನೀವು ಜನರಿಗೋಸ್ಕರ, ಜನರಿಗೋಸ್ಕರ ಅಂದ್ರೆ ಅನ್ಎಂಪ್ಲಾಯ್ಡ್ ಯೂತ್ಗೆ, ಯೂತ್ಸ್ಗೆಲ್ಲ ಎಲ್ಲಿ ಲೋನ್ಸ್ ಕೊಡ್ತಕ್ಕಂಥದ್ದು, ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಟ್ರೈನಿಂಗ್ಸು, ಆಮೇಲೆ ಯಾವುದೇ ಯೂತ್ಸ್ ನಾನು 29 ಜನ ಕರ್ಕೊಂಡು ಹುಡುಗಿಕೊಂಡೋಗಿ ದೊಡ್ಡ ದೊಡ್ಡ ಕಂಪ್ನಿಗಳು ಫ್ಯಾಕ್ಟ್ರಿಗಳಲ್ಲಿ ಅಲ್ಲೇ ಜಾಬ್ ಅಲ್ಲೇ ಫಸ್ಟ್ ವಿಸಿಟ್ ಮಾಡಿ ಜಾಬ್ ಅಲ್ಲೇ ನೋಡ್ಕೊಂಬಂದು ಇವ್ರನ್ನೆಲ್ಲ ಕರ್ಕೊಂಡೋಗಿ ನಾನೇ ಜಾಬ್ ಸೇರಿಸಿದ್ದೆ ಹುಡುಗಿ ಅನ್ಎಂಪ್ಲಾಯ್ಡ್ ಯೂತ್ಸ್. ಅವ್ರಿಗೆ ಟ್ರೈನಿಂಗ್ಸ್ ಎಲ್ಲೇ ಕೊಡೋದಲ್ಲೇ ಎಲ್ಲ ಹೇಳ್ತಿದ್ದೆ ಎಲ್ಲ ಅದೊಂದು. ಆಮೇಲೆ ಎಲ್ಲ ಥರದ ಟ್ರೈನಿಂಗ್ಸು ಇಲ್ಲಿನ ಮಕ್ಕಳಿಗೆ ನಮ್ಮ ಇದರಲ್ಲಿ. ಆಮೇಲೆ ಮುಂಚಿತವಾಗಿ ಒಂದು 40-50 ಶಿಕ್ಷಕ ಸಂಘಗಳು ನಾನೇ ಮಾಡಿದೆ, ಶಿಕ್ಷಕ ಸಂಘಗಳು ಮಾಡಿದ್ವಿ. ಅವ್ರು ಬೇಕಾದ ಲೋನ್ಗಳನ್ನ ಬ್ಯಾಂಕಿನ ಕೊಡಿಸಿದ್ವಿಲ್ಲ ಇವೆಲ್ಲ. ಆಮೇಲೆ ಎಲ್ಲ ನ್ಯಾಷನಲ್ ಡೇಸ್ ಆಚರಣೆ ಮಾಡ್ತಾರೆ, ರಾಜ್ಯೋತ್ಸವ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಆಮೇಲೆ ಸ್ವಾಮಿ ವಿವೇಕಾನಂದ ಜಯಂತಿ ಆಗಿರ್ಬೋದು, ಯಾವ ನ್ಯಾಷನಲ್ ಡೇಸ್ ರಾಜ್ಯೋತ್ಸವ ಅಂತ ವರ್ಷ ಮಾಡಿಕೊಂಡು ಆ ಮೂಲಕ ಸಮಾಜದ ಗಣ್ಯ ವ್ಯಕ್ತಿಗಳನ್ನ ಎಲ್ಲ ಗುರುಸು ಸನ್ಮಾನ ಮಾಡೋ ಮೂಲಕ ಮನುಷ್ಯರು ಕರೆಸಿ ಆ ಥರದ ಒಂದು ಹೋರಾಟದಲ್ಲಿ ಬೆಳ್ಕೊಂಡ್ಬಂದು. ಆಮೇಲೆ ಇಲ್ಲೆಲ್ಲ ಇಲ್ಲಿ ಫಾರೆಸ್ಟ್ ಒಂದು ಜಮೀನು ಇದೆ, ಇಲ್ಲೆಲ್ಲ ಒಂದು 150-200 ಜಮೀನು ಉಳಿಸಿದ್ದೀವಿ ರೈತರಿಗೋಸ್ಕರ. ದೊಡ್ಡ ಹೋರಾಟ ಅದು,
ಐ ಪಿ ಎಸ್ ಆಫೀಸರ್ ಎಲ್ಲ ಶಿವಣ್ಣ ಅಂತ ಐ ಪಿ ಎಸ್ ಆಫೀಸರ್ ಎಲ್ಲ ಹೋಗ್ಲಿ ಅಂತ ಅಂದ್ಬಿಟ್ರೆ ನಮ್ದು ಹಳ್ಳ ಹೊಡಿಬೇಕು ಜನ ಅಲ್ಲಿ ಯಾರು ಹೋಗಿದ್ರೆ ವ್ಯವಸ್ಥೆ ಮಾಡ್ದಂಗೆ ಅಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡಿಸ ಎಲ್ಲ ಜನ ಸೇರಿ ಒಂದು 10-15 ನಿಮಿಷ ಹಿಂದೂ ಮುಂದೆ ಜನ ಕೂಡಾಕಿ ಅವ್ರನ್ನ ಅಲ್ಲಿ ಮೆಷಿನ್ ಸಮೇತ ಫೋಟೋಸ್ ಎಲ್ಲ ಇದೆ. ನಾನು 91 ಹಾಕಿದ್ದೆ 91 ಇಂದಾನೆ ಈ 27F ಬಸ್ ಹಾಕ್ಸಿದ್ದು. ಈ ಭಾಗಕ್ಕೆಲ್ಲ ಇದು ಒಂದು ಸೇವೆ ಸ್ಟಾರ್ಟ್ ಮಾಡಿ ಅವಾಗಲೇ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ತುಂಬ ಆಗಿಂದಲೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀರಾ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು 5 ಇಯರ್ಸ್ ಮಾತ್ರ ಶೋಭಾ ಕರಂದ್ಲಾಜಿ ಅವರು ನಮ್ಮ ಜೊತೆ ಇರಬೇಕು ಅಂತ ಕರ್ಕೊಂಡು ಬಂದು ಮನೆಗೆ ಬಂದು, ಹಾಗಾಗಿ ಅವರ ಜೊತೆಲಿ 5 ಇಯರ್ಸ್ ಇದ್ವಿ. ಅವರು ಅವರನ್ನೇ ಸಾಕಷ್ಟು ನಮ್ಮ ದಾಖಲೆ ಬೆಳೆಸಿದ್ರು ಅವರು ಆರ್ಥಿಕವಾಗಿ ಎಲ್ಲ ವಿಭಾಗದಲ್ಲೂ ನಮ್ಗೆ ಭಾಳ ಗೌರವ ಕೊಡ್ತಿದ್ವಿ. ಭಾಗಕ್ಕೆಲ್ಲ ನಾವು ಸಾಕಷ್ಟು ಬೆಳೆದ್ವಿ ಆ ಕಾಲದಲ್ಲಿ. ಆಮೇಲೆ ಪಂಚಾಯತ್ ರಾಜ್ ಮಿನಿಸ್ಟರ್ ಜೊತೆ ಇದ್ವಿ ಅನ್ನೋದೇ ನಮ್ಗೊಂದು ಹೆಮ್ಮೆ. ಇವಾಗ ಈ ಒಂದು 25 ವರ್ಷದ ಮೇಲೆ ನಿಮ್ದು ಸರ್ವಿಸ್ ಆಗಿದೆ ರಾಜಕೀಯದ, ಇವಾಗ ಬರ್ತೀರಿ ಯುವಕರಿಗೆ ಏನು ಗೈಡ್ಲೈನ್ಸ್ ಕೊಡ್ತೀರಿ? ರಾಜಕೀಯಕ್ಕೆ ಬಂದರೆ ಹೆಂಗಿರಬೇಕು, ಜನರ ಹತ್ರ ಯಾವ ರೀತಿ ನಡ್ಕೊಬೇಕು? ಯಾವಾಗ ಹೇಳ್ತೀನಿ ಇಂಡಿಯನ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ಯೂಸ್ಲೆಸ್. ಆ ನಿಟ್ಟಿನಲ್ಲಿ ನಮ್ಮ ಇಡೀ ವ್ಯವಸ್ಥೆ ಆ ಥರ ಯೂತ್ಸನ್ನ ಹಂಗೆ ಮಾಡಿ ಹೇಳ್ಬಿಟ್ಬಿಡೋದು. ಫಾರ್ ಎಕ್ಸಾಂಪಲ್ SSLC ಅಂತ ಹೇಳಾದ್ಮೇಲೆ ಅವ್ನು ಯಾರು ನೋಡೋದಿಲ್ಲ, ಅವನು ಹೊಲ ಹೊಡಬೇಕು ಏನೋ ನೋಡಬೇಕು ಅವ್ನು ಮುಗಿತು ಅನ್ಕಟ್ಟೆ. SSLC ಫೇಲ್ ಆದವ್ರಿಗೆ ಏನೋ ಒಂದು ಏನೋ ಒಂದು ಅವ್ರಿಗೊಂದು ಜಾಬ್ ಟ್ರೈನಿಂಗು ಕೊಟ್ಟು ಕೆಲಸ ಕೊಡ್ಸಕ್ಕಂತ ನೋಡ್ಬೋದು. ಆಮೇಲೆ ಈಗಿನ ವಿದ್ಯಾಭ್ಯಾಸ ಟೋಟಲಿ ಯೂಸ್ಲೆಸ್. ಕಮರ್ಷಿಯಲ್ ಆಗಿದೆ, ಕಮರ್ಷಿಯಲ್ ಇನ್ನೂ ಚೆನ್ನಾಗಿತ್ತು, ಕಮರ್ಷಿಯಲು ಅಲ್ಲ ಅಲ್ಲಿ ಇಲ್ಲಿ ಕಲಿಸೋದೆ ಒಂದೇ ಏನಂದರೆ ಏನು ಫ್ಯಾಕ್ಟ್ರಿಗಳಿಗೆ ಕಂಪ್ನಿಗಳಿಗೆ ಏನು ಸ್ಕಿಲ್ ಓರಿಯೆಂಟೆಡ್ ಏನು ಬೇಕೋ ಅದನ್ನ ಇಲ್ಲಿ ಕಲಿಸೋಣ. ಫಾರ್ ಎಕ್ಸಾಂಪಲ್ ನಾನು ಇಂಗ್ಲೀಷ್ ಕಲಿದೇ ಹೋಗಿದ್ದೆ, ಎಲ್ಲೊಂದು ಕಡೆ ಒಳ್ಳೆ ಅವಕಾಶ ಸಿಕ್ಕಿತ್ತು ಇಂಗ್ಲೀಷ್ ಕಲಿಯೋಕ್ಕೆ. ನಾನು ಹಳ್ಳಿ ಹುಡುಗ ಎಂಕಾಮ್ ಸೇರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಷನ್ ಆಗಿ ಆ ಇಂಗ್ಲೀಷ್ ಕಲಿಯೋಕ್ಕೆ ನಾನು ನೋಡೋಕೆ ಆಗಲ್ಲ ಅಂತ ಆಗಲಿಲ್ಲ, ಒಪ್ಪಿಸ್ತೀನಿ ನನ್ನ ಕೈ ಆಗಲ್ಲ ಮಾಡುತ್ತೆ. ಇವತ್ತು ಇಂಗ್ಲೀಷ್ ಕಲ್ತಿದ್ರೆ ನಿಮಗೆ ಒಳ್ಳೆ ಅವಕಾಶ ಇತ್ತು ಅಂತ ಕಲ್ತಿದ್ದೀನಿ, ಕಲ್ತಿದ್ವಿ. ನಾನು ಈ ಲೆವೆಲ್ ಬರ್ಬೋದು ಇಂಗ್ಲೀಷೇ ಕನ್ನಡ ಕನ್ನಡ ಮರೆಯಲ್ಲ ನಾವು ಕನ್ನಡ. ಅಂದ್ರೆ ಇಂಡಿಯಾದಲ್ಲಿ ಸ್ಕಿಲ್ ಇಲ್ಲ ಅಂತ ಹೇಳ್ತೇನೆ, ಸ್ಕಿಲ್ ಓರಿಯೆಂಟೆಡ್. ಸ್ಕಿಲ್ ಓರಿಯೆಂಟೆಡ್ ನಾವು ಓದಿಲ್ಲ, ಅವರೆಲ್ಲ ಬರೀ ಎಂಕಾಮ್ ಮಾಡ್ಕೊಂಡು ಮಾಡಿದ್ರು ಅನ್ಕೊಂಡೆ. ಸ್ಕಿಲ್ ಅಂತಂದ್ರೆ ಬೇರೆ ನಮಗೆ ನೀವು ಬ್ಯಾಂಕ್ ಅದು ಏನು ಬೇಕೋ ಅದು ಕಲಿಸಿಲ್ಲ ಅವರೆಲ್ಲ, ಅದೇ ಬೇರೆ ಅಲ್ಲೇ ಇಲ್ಲೇನಿಲ್ಲ. ನಾವು ಇಲ್ಲಿ ಇಂಟರ್ವ್ಯೂ ಕೇಳದೆ ಬೇರೆ, ನಾವು ಓದಿರೋದೇ ಬೇರೆ. ಪಟ್ಟಿಕಲ್ಲ ಕೇಳ್ತಾರೆ, ಪಟ್ಟಿಕಲ್ಲಕ್ಕೆ ಮಾಡಿದ್ವಿ ಎಮ್ ಐ ಐ ಸಿ ಬ್ಯಾಂಕ್ ಸೆಲೆಕ್ಷನ್ ಆಗಲಿ ಅಂತೇಳಿ. ಸರ್ ಐ ಸಿ ಬ್ಯಾಂಕ್ ವರ್ಕ್ ಮಾಡ್ತೀನಿ ನಾನು, ಎಷ್ಟು ಕಷ್ಟಪಟ್ಟಿದ್ದೆ ಅದು ನಂಬುತ್ತೆ ನಮಗೆ. ಆ ಸ್ಕಿಲ್ ಕಲಿಯೋಕ್ಕೆ ಯಾವ ಕಾಲೇಜ್ ಹೇಳ್ಕೊಡೋದು, ಆ ಸ್ಕಿಲ್ ಬೇರೆ ಕಡೆ ಕಲಿತು. ಆಮೇಲೆ ಯೂತ್ ಅಷ್ಟು ಒಂದು ಒಂದು ಆಕಸ್ಮಿಕವಾಗಿ ಯೂತ್ ಅಷ್ಟು ಮ್ಯಾನೇಜರ್ ಆಗಿ ನಾನು ಕೆಲವೊಂದು ಕಡೆ ಬೈ ಚಾನ್ಸ್ ಅಲ್ಲಿ ಎಲ್ಲ ಎಲ್ಲ ಬಾಂಬೆ ಡೆಲ್ಲಿ ಕಲ್ಕಟ್ಟೆ ಈ ಕಡೆಯಿಂದ ಎಲ್ಲ ಒಂದು ಸ್ವಲ್ಪ ಮಿಸ್ ಆಯಿತು ಅನ್ನಿಸ್ತು. ಇಲ್ಲ ಯೂತ್ ಅಷ್ಟು ಮ್ಯಾನೇಜ್ ಬರಲ್ಲ, ಅಲ್ಲಿ ಎಲ್ಲ ಮಕ್ಕಳು ಬರ್ತೀವಿ, ಸ್ಟೂಡೆಂಟ್ ಬರ್ತೀವಿ, ಇಂಗ್ಲೀಷ್ ಮಾತ್ರ ಬರ್ತೀವಿ, ಕನ್ನಡ ಮಾತ್ರ ಬರ್ತಿಲ್ಲ. ಅಲ್ಲಿ ಒಳ್ಳೆ ಅವಕಾಶ ಸಿಕ್ಕ, ಇಂಗ್ಲೀಷ್ ಕಲಿಯೋಕ್ಕೆ ಅವಕಾಶ ಸಿಕ್ತು. ಆ ಇಂಗ್ಲೀಷ್ ಕಲಿತೆ, ಕಲ್ತ್ಮೇಲೆ ಒಳ್ಳೆ ಕಂಪ್ನಿಗಳಿಗೆ ಕೆಲಸಕ್ಕೆ ಅವಕಾಶ ಆಯಿತು. ಏನು ಇಂಗ್ಲೀಷ್ ಸ್ಕಿಲ್ ಸ್ಪೋಕನ್ ಇಂಗ್ಲೀಷ್ ಇಲ್ಲ ಅಂದರೆ ಯಾವ ಕಂಪ್ನಿಗೆ ಯಾರು ಸೇರ್ಸಲ್ಲ. ಸರಿ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗ್ತಾ ಇದೆ, ಅಲ್ಲಿ ಜನರಿಗೆ ಯಾವ ರೀತಿ ಧೈರ್ಯ ತುಂಬ್ತೀರಿ? ಅಲ್ಲಿ ಜನರಿಗೆ ಹೋರಾಟ ಮಾಡ್ತಾರಲ್ಲ, ನಮ್ಗೆ ನೀರು ಬೇಕು, ನಮಗೆ ಮಹದಾಯಿ ಆ ನದಿ ಈ ನದಿ ಸೇರಿಸಲ್ಲ ಅಂತ, ಅದ್ರಲ್ಲೂ ಅದು ಬೇಕು. ಅದು ಮೊದಲು ಇವರಿದ್ರೆ ತಾನೆ ಆ ನದಿ ಹೋಗುತ್ತೆ. ಅದಕ್ಕೆ ನಮ್ಮನ್ನ ಬೇರೆ ಈ ನದಿ ದಂಡದಿಂದ ಈ ದಂಡೆಯಿಂದ 1 ಕಿಲೋಮೀಟರ್ ಸುರಕ್ಷಿತ ಪ್ರದೇಶಗಳಿಗೆ ನಮ್ಮನ್ನ ಎತ್ಕೊಂಡು ಬಿಸಾಕಿ ನಮಗೆ ಮನೆಗಳು ಕಟ್ಬಿಟ್ಟು ನಮ್ಮನ್ನ ಮೊದಲು ನಮ್ಮ ಪ್ರಾಣ ಕಾಪಾಡಿ, ಆಮೇಲೆ ಮಹದಾಯಿ ಉಳಿದು ಆ ನದಿ ಈ ನದಿ ಇವೆಲ್ಲ ಅದು ಹೋರಾಟ ಮಾಡ್ತೀವಿ ಮುಂಚೆ ಮುಂಚೆ ಕನ್ನಡದವರು. ಅದಕ್ಕೆ ಈ ಈ ಜಾಗಕ್ಕೆ ಯಾರು ಫೈಟ್ ಮಾಡಿರಲಿಲ್ಲ. ಈಗ ಅದೇನು ಹೇಳ್ತಾರಲ್ಲ ಇದು ಇದು ಬೆಂಕಿ ಏನಾದ್ರೂ ಹೇಳ್ತಾರೆ, ದೊಣ್ಣೆ ಮೊಲ ಮೊಲ ಎಬ್ಬಿಸ್ಕೊಡ್ತಾರೆ, ದೊಣ್ಣೆ ಮೊಲ ಎಬ್ಬಿಸ್ಕೊಂಡು ನದಿ ಹಡ್ಕೊಂಡು ಬರ್ತಾ ಅದೇ ಕೊಚ್ಚು ಹೋಯ್ತಾ ಅವ್ರೆ ಎಷ್ಟು ಬಾಳ ಎಷ್ಟು ಮಕ್ಕಳು ಎಷ್ಟು ಅಂತ ತುಂಬ 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 ಬೇಜಾರಾಯ್ತು. ನಾವೆಲ್ಲ ನಿಮ್ಗೆ ಗೊತ್ತಿರೋ ನಾನೊಬ್ಬ ಸುಮ್ಮನೆ ಹಿಂಗೆ ಕಾಣ್ತೀನಿ ಅಷ್ಟೇ, ನಾನು ಒಂಥರ ಭಾವಿಸಿದ್ವಿ ಯಾರ ಸ್ವತಂತ್ರ ಹೋರಾಟಗಾರ ಬಗ್ಗೆ ಟಿ ವಿಲಿ ಅದು ಇದು ಬಂತು ಅಂತಂದರೆ ನಮ್ಮನೆಯವ್ರಿಗೆ ಎಲ್ಲ ಗೊತ್ತಿಲ್ಲ, ನಾನು ಸತ್ತಲ್ಲೂ ಕಣಿರಾಗ್ತೀನಿ. ನಾನು ಸ್ವತಂತ್ರ ಹೋರಾಟಗಾರ ಯಾರ್ಯಾರು ಏನೇನು ತ್ಯಾಗ ಮಾಡೋದು, ಸುಮ್ಮನೆ ನಾನು ಕೊಚ್ಕೊಳ್ತೀನಿ. ಸ್ವತಂತ್ರತೆ ಹೋರಾಟ ಮಾಡೋದಕ್ಕೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಯೋಗ್ಯತೆ ಇಲ್ಲ. ಎಷ್ಟು ಜನ ಪ್ರಾಣ ಕೊಟ್ಟರು, ಎಷ್ಟು ಜನ ಸ್ವತಂತ್ರಕ್ಕೋಸ್ಕರ ಏನೇನು ಎಂತೆಂಥ ಉಸಿರು ಕಟ್ಟಿ ಸಾಯಿಸಿದ್ದಾರೆ, ಎಷ್ಟು ಎಷ್ಟು ನೇಣುಗಂಪಿಗೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಈಗಿನ ಈ ಪೀಳಿಗೆಗೆ
ಪೀಳಿಗೆಗೆ ಕಲಿಸೋದಕ್ಕೆ ಎಲ್ಲಿದ್ದಾರೆ? ಮಹಾತ್ಮ ಗಾಂಧಿ ಬಗ್ಗೆ, ನೆಹರು ಬಗ್ಗೆ ಹೇಳ್ತಾರೆ, ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತಾರೆ, ಯಾರ ಇದರ ಜನ ಬಗ್ಗೆ ಹೆಚ್ಚು ಹೇಳ್ತಾರೆ, ಇನ್ನು ಉಳಿದ್ರ ಬಗ್ಗೆ ಯಾರು 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 ಹೇಳೋದಿಲ್ಲ. ಅವ್ರನ್ನೆಲ್ಲ ಹಂಗೆ ಮಂಗೆ ಮುಚ್ಚಿಕ್ಬಿಡೋದು ಇತಿಹಾಸದಲ್ಲಿ, ಅವರೆಲ್ಲ ಹಂಗೆ ಮುಚ್ಚಿಟ್ಬಿಟ್ಟಿದ್ದಾರೆ. ಕೊಡ್ತೀರಾ ಎಲ್ಲಿ ಈಗ ತ್ಯಾಗ ಬಿಲ್ದಂಗೆ ಬಗ್ಗೆ ಹೆಂಗ ಗೊತ್ತಾವ ಈಗ ಇತ್ತೀಚಿನ ಯುವಕರಿಗೆ? ಮಹಾತ್ಮ ಗಾಂಧಿ ಅಹಿಂಸಾದಿಂದ ನಮ್ಮ ಸ್ವತಂತ್ರ ಬಂತು ಅಂತ ಹೇಳ್ತಾರೆ, ಮುಗೀತು. ಏ ಅಹಿಂಸೆ ಇದೆ ಅಂತಕಂಡ್ರಿ ನೀನು ಮೊದಲು ಯಾರು ಹೊಡೆದಿಲ್ಲ, ಯಾರು ಸತ್ತಿಲ್ಲ, ಅಹಿಂಸೆ ಅಂತ ಬಂದು ಬಿಡ್ರಿ ನಾವು ತಿಳ್ಕೊಬೋಣ ಅಂತಾರೆ. ಇದು ಇದು ಒಪ್ಕೋಬೇಕ ನಾವು ಅಹಿಂಸೆ ಅಂತ ಬಂದು ಬಂದು ಇರ್ಬೋದು ಒಬ್ರು ಅಲ್ಲಿ ಮಂದ ಗ್ರಾಮಗಳು ಗ್ರಾಮಗಳು ಇಬ್ಬರು ಇಬ್ಬರು ಇದ್ರು ಗೊತ್ತಾಯ್ತು, ಅದರಲ್ಲಿ ಇವರು ಹೆಡ್ ಅನ್ಕೊಳ್ಳೋಣ. ಆದರೆ ಇವ್ರದ್ದು ಹೇಗಿದೆ ನೋಡಿ, ನಾನು ಅನ್ಕೊಂಡಿದ್ದೆ ಗೊತ್ತಾ, 1945 ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು, ಅಲ್ಲಿ ಅವ್ರಿಗೆ ಆರ್ಥಿಕತೆ ಅದು ಇದೆಲ್ಲ ತುಂಬ ವೀಕ್ ಆದರು ಬ್ರಿಟಿಷರು, ಹಾಗಾಗಿ ನಮ್ಗೆ ಇಲ್ಲಿ ನಮ್ಮಲ್ಲಿ